ಆಕ್ರಮಣದ ವಿರುದ್ಧ ಪ್ರತಿಭಟನೆಯನ್ನು ನಡೆಸುತ್ತಿದೆ. ಎಲ್ಲಿದ್ದಾಗ ಗುಲ್ಬರ್ಗದಲ್ಲಿ ಬಾಂಬೆ ಬಾಂಬನ್ ಫೋಟೋವು ಸ್ಫೋಟಿಸಿದಾಗ ಎಲ್ಲರಿಗೂ ರಾಜ್ಯ ಮಟ್ಟದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಭೆಯನ್ನು ಕೂಡ ಹಮ್ಮಿಕೊಂಡಿದೆ. ಯಾಕೆಂದರೆ ಪ್ರತಿಪಾದಿಸುತ್ತಿರುವಂತಹ ಆದರ್ಶ ಮತ್ತು ನ್ಯಾಯದ ಬೇಡಿಕೆಯಾಗಿದೆ. ಕಳೆದ ನಾಲ್ಕು ದಿನಗಳಿಂದ ಎಲ್ಲರೂ ಜಾಥಾ ಪಟ್ಟಿಯ ಮೇಲೆ ಬಲಸ್ತ್ರೀನ ಪುತ್ರ ಮಕ್ಕಳ ಮೇಲೆ ಬಲಸ್ತ್ರೀನ ಮಹಿಳೆಯರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಬಾಂಬುಗಳ ಸುರಿಮಳೆಯನ್ನು ಸೆಯುತ್ತಿದೆ. ರಷ್ಯಾವು ಜಾತಿಯಾದ ಮೇಲೆ ಆಕ್ರಮಣ ನಡೆಸಿದಾಗ ಅಮೆರಿಕ ಅದರ ವಿರುದ್ಧ ಧ್ವನಿಯಲ್ಲಿದೆ. ಸೆಪ್ಟೆಂಬರ್ 11ರ ಅನಿರೀಕ್ಷಿತ ದಾಳಿ ಅಮೆರಿಕದ ಮೇಲೆ ನಡೆದಾಗ ಆರೋಪವನ್ನು ಮುಂದಿಟ್ಟುಕೊಂಡು ಸಂಶಯವನ್ನು ಮುಂದಿಟ್ಟುಕೊಂಡು ಅಮೆರಿಕ ಇರಾಕ್ ಅಫ್ಘಾನಿಸ್ತಾನಗಳ ಮೇಲೆ ಬಾಂಬಿನ ಸುರಿಮನೆಗಳಿ ಸೇರಿತು. ನಾವು ಶಾಂತಿಯನ್ನು ಸ್ಥಾಪಿಸುತ್ತೇವೆ, ನಾವು ಭಯೋತ್ಪಾದನೆಯನ್ನು ನಿಗ್ರಹಿಸುತ್ತೇವೆ ಎಂದು ಹೇಳಿಕೊಳ್ಳುವಂತಹ ಅಮೆರಿಕ ಈಗ ಇಸ್ರೇಲ್ಗೆ ಸಂಪೂರ್ಣ ಬೆಂಬಲವನ್ನು ಕೊಡುತ್ತಿದೆ. ಈಗಾಗಲೇ ಮಾಧ್ಯಮಗಳಲ್ಲಿ ವರದಿಯಾಗಿರುವಂತೆ ಗಾಜಾ ಪಟ್ಟಿಯ ಮೇಲೆ 100 ಟನ್ಗಳಷ್ಟು ಬಾಂಬ್ಗಳನ್ನು ಈಗಾಗಲೇ ಸುರಿಸಿಯಾಗಿದೆ. ನೂರಾರು ಮಂದಿಗಳು ಈಗ ಅಲ್ಲಿ ಸಾವನ್ನಪ್ಪಿದ್ದಾರೆ. ಇಸ್ರೇಲ್ ಎಂಬ ಅಕ್ರಮ ರಾಷ್ಟ್ರವಾದ ಅಸ್ತಿತ್ವದೇ ಒಂದು ಪ್ರಸ್ತಾಪಿತ ಚಿಹ್ನೆಯನ್ನು ತನ್ನ ಮುಂದೆ ಇಡುತ್ತಿದೆ. ಅಮೆರಿಕವು ಇಸ್ರೇಲ್ನ ಬೆಂಬಲಕ್ಕೆ ಅಥವಾ ಇಸ್ರೇಲ್ನ ಆಕ್ರಮಣವನ್ನು ಬೆಂಬಲಿಸುತ್ತಿರುವುದು ಇದು ಪ್ರಥಮ ಬಾರಿ ಎಂದಿಲ್ಲ. ವಿಶ್ವಸಂಸ್ಥೆಯ ಎಲ್ಲ ಶಾಂತಿಯ ನಿರ್ಣಯಗಳನ್ನು ಒಂದು ವೇಳೆ ಉಲ್ಲಂಘಿಸಿದ್ದರೆ ಅದು ಇಸ್ರೇಲ್ ಮತ್ತು ಅಮೆರಿಕವಾಗಿದೆ ಎಂದು ವರ್ಲ್ಡ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಈ ಮೂಲಕ ಹೇಳಿಕೊಳ್ಳುತ್ತಿದೆ. ಆದ್ದರಿಂದ ಇಸ್ರೇಲ್ನ ಬಾರ್ಬರಿಸಂನ ವಿರುದ್ಧ ಸಕಲ ಮಾನವರು ಸಕಲ ಶಾಂತಿ ಪ್ರಿಯರು ಕಲಿಯುತ್ತಬೇಕು ಎಂದ ಇವೋಣ ಈ ಕರೆಯನ್ನು ಮಾಧ್ಯಮಗಳು ಕೂಡ ಬಹಳ ಸುಂದರವಾಗಿ ಬಹಳ ಪ್ರೀತಿಯಿಂದ ಈ ಕರೆಗೆ ಸ್ಪಂದಿಸಬೇಕೆಂದು ಈ ಮೂಲಕ ನಾನು ಕೇಳಿಕೊಳ್ಳುತ್ತಿದ್ದೇನೆ. ರಾಷ್ಟ್ರವು ಸ್ವಾತಂತ್ರ್ಯಕ್ಕಾಗಿ ಬಹಳ ವರ್ಷಗಳಿಂದ ಹೋರಾಡುತ್ತಿರುವಂತಹ ಒಂದು ರಾಷ್ಟ್ರವಾಗಿದೆ. ಆದರೆ ಬೆಳಸ್ತ್ರೀನ ಮುಂದೆ ಮಕ್ಕಳನ್ನು ಭಯೋತ್ಪಾದಕರೆಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡುವವರನ್ನು ಭಯೋತ್ಪಾದಕರೆಂದು ಇಂದು ಚಿತ್ರಿಸಲಾಗುತ್ತಿದೆ. ಇಸ್ರೇಲ್ನ ಈ ಮುಕ್ತ ಆಕ್ರಮಣದ ಇಸ್ರೇಲ್ನ ಈ ಅಕ್ಷಮ್ಯ ಆಕ್ರಮಣದ ವಿರುದ್ಧ ಇಂದು ಯಾರೂ ಕೂಡ ಧ್ವನಿ ಎತ್ತುವುದಿಲ್ಲ, ಅದನ್ನು ಭಯೋತ್ಪಾದನೆ ಎಂದು ಕರೆಯುವುದಿಲ್ಲ. ಇಂತಹ ಅನ್ಯಾಯದಿಂದಲೇ ಭಯೋತ್ಪಾದನೆಯು ಹೆಚ್ಚುತ್ತಿದೆ ಎಂದು ಯುನಿಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಈ ಮೂಲಕ ಹೇಳುತ್ತದೆ. ಆದ್ದರಿಂದ ಯುನಿಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಈ ದೇಶದ ಭೀಕರಗಳಲ್ಲಿ ಜನರ ಕೇಂದ್ರವನ್ನು ಈ ಕಡೆಗೆ ಇಂತಹ ಪ್ರತಿಭಟನೆಯ ಸಭೆಗಳನ್ನು ಹಮ್ಮಿಕೊಳ್ಳುತ್ತಿದೆ. ಮಾತ್ರವಲ್ಲ, ಭಾರತದ ಪ್ರಧಾನಮಂತ್ರಿಗೆ, ಭಾರತದ ರಾಷ್ಟ್ರಪತಿಗಳಿಗೆ ಮತ್ತು ಭಾರತದ ಅಧ್ಯಕ್ಷರಿಗೆ ಇದರ ವಿರುದ್ಧವಾದಂತಹ ಒಂದು ಪತ್ರವನ್ನು ಕೂಡ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಇಸ್ರೇಲ್ ಅನ್ನು ಖಂಡಿಸಿ ಈ ಮೂಲಕ